ಶರದವಳಾಯ ಶುಭ್ರವಸ್ತ್ರಾನ್ವಿತಾಯ ವೀಣಾವರದಂಡಮಂಡಿತಕರಾಯ ಶ್ವೇತಪದ್ಮಾಸನ ಯಾ ಬ್ರಹ್ಮಾತುತ ಶಂಕರ ಪ್ರಭುತಿವೀ ದೇವ ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಟೈಮ್ ಮಾಡ್ಕೊಂಬಿಟ್ಟಿದ್ದೀನಿ ಫುಲ್ ಜುಟ್ನ. ಸೊ ನಾನು ಮಾಮೂಲಿ ನೋಡಿರ್ತೀರ ಇದಿಷ್ಟೊಂದು ವಿಡಿಯೋಗಳಲ್ಲಿ ಕುರ್ತಾ ಮತ್ತು ಪ್ಲಾಜೋ ಇದು ಸ್ಟ್ರೈಟ್ ಪ್ಯಾಂಟ್ನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಹೊರಡ್ತಾ ಇದ್ದೀವಿ, ಸ್ವಲ್ಪ ಬೇಗನೆ ಹೋಗ್ತಿರೋದ್ರಿಂದ ಅಲ್ಲಿ ತೋರಿಸ್ತೀನಿ ನನ್ನ ಮಗಳು ಮಂಡೇನ ಯಾವ ರೀತಿ ಆಯಿತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಅಲ್ಲಿ ಮೀಟ್ ಮಾಡೋಣ. ಹೋಗೋಕ್ಕಿಂತ ಮುಂಚೆ ನನ್ನ ಮಗನ ಔಟ್ಫಿಟ್ ನೋಡಿ, ಅವನು ಔಟ್ಫಿಟ್ ತೋರ್ಸೋದಕ್ಕೆ ಮುಂಚೆ ಅದೇನು ಮೊಬೈಲಲ್ಲಿ ಬರ್ತಿದೆಯಲ್ಲ ಗೇಮ್ನ ಅದನ್ನ ತೋರಿಸು ಅಂತ ಹೇಳ್ತಾ ಇದ್ದ. ಅದಾದಮೇಲೆ ನನ್ನ ಮಗಳು ಟೋಪಿ 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 ಅಂತ ಅಳ್ತಾ ಇದ್ಲು. ಅದೊಂದು ಶೂಟ್ ಮಾಡಿದೆ ನೋಡಿ. ಟೋಪಿ ಹಾಕಂತ್ಯಾ? ನಾನೆಲ್ಲಾನು ಟೋಪಿ ಮತ್ತು ಸ್ವೆಟ್ರು ಎಲ್ಲ ತೆಗೆದ್ಬಿಟ್ಟೆ, ಯಾಕಂದರೆ ಸ್ವಲ್ಪ ಬಿಸಿಲು ಎಲ್ಲ ಬಂತು ಅದಕ್ಕೆ ತೆಗೆದ್ಬಿಡ್ತಾ ಇದ್ವಿ. ಅವಳು ಟೋಪಿ ಸ್ವೆಟ್ರು ಎಲ್ಲ ಬೇಕೇ ಬೇಕು ನನಗೆ ಅಂತ ಅಳ್ತಾ ಇದ್ಲು. ಅದಕ್ಕೆ ಅವಳಿಗೆ ಸಮಾಧಾನ ಮಾಡಿ ನಗಿಸ್ಬಿಟ್ಟು ಅದಾದಮೇಲೆ ನಾವು ಹೊರಡ್ತಾ ಇದ್ವಿ. ಬನ್ನಿ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀವಿ ಬನ್ನಿ. ನಾವು ಗೌರ್ಮೆಂಟ್ ಬಸ್ಸಲ್ಲೇ ಹೋಗೋಣ ಅಂದ್ಕೊಂಡ್ವಿ. ಆಲ್ಮೋಸ್ಟ್ ನಾವು ರೆಡಿ ಆಗೋಷ್ಟರಲ್ಲಿ 8:30 ಆಗೋಯಿತು. ಅದರಿಂದ ನಮ್ಮ ಮನೆಯವರು ಒಂದ್ಸರಿ ಕಾರ್ ಕೊಟ್ಟಿದ್ರಲ್ಲ ಅವ್ರ ಹತ್ರನೇ ಕಾರ್ ಇಸ್ಕೊಂಬಂದರು. ಅವರೇ ಡ್ರೈವ್ ಮಾಡಿಕೊಂಡು ಹೋಗೋಣ ಬಾ ಅಂತ ಕರ್ಕೊಂಡೋದ್ರು. ನನ್ನ ಮಗಳು ಮುಂದೆ ಕೂತಿದ್ದಾರೆ, ನಾನು ಹಿಂದೆಯಿಂದ ಸ್ವಲ್ಪ ಶೂಟ್ ಮಾಡ್ಕೊತಾ ಇದ್ದೆ. ಈಗ ನಾವು ಹೊರಡ್ತಿರೋದು ಸಿದ್ಧಲಿಂಗೇಶ್ವರ ಸ್ವಾಮಿ ಅಂದರೆ ಹೆಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಸನ್ನಿಧಿಗೆ. ಅಲ್ಲಿ ಮಂಡೆ ಹರಕೆ ಇತ್ತು, ಅದಕ್ಕೋಸ್ಕರ ತೀರ್ಸೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ನಾವು ಎಂಟರ್ ಆಗ್ತಾ ಇದ್ದೀವಿ ಸಿದ್ಧಲಿಂಗೇಶ್ವರ ಸ್ವಾಮಿ ಸನ್ನಿಧಿ ಅಂತ. ಯಡಿಯೂರಲ್ಲಿರೋದು ತುಂಬ ಜನಕ್ಕೆ ಗೊತ್ತಿರ್ಬೋದು, ಈ ಕ್ಷೇತ್ರ ತುಂಬ ಪವರ್ಫುಲ್ ಆಗಿರೋಂಥ ಕ್ಷೇತ್ರ. ನಾವು ಚಿಕ್ಕ ವಯಸ್ಸಿಂದ ಅಂದರೆ ನಮ್ಮ ಅಮ್ಮನ ಕಾಲದಿಂದನೂ ಕೂಡ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ. ನಮ್ಮ ಅಜ್ಜಿ ಕಾಲದಿಂದನೂ ಕೂಡ ಇದರಲ್ಲಿ ಈ ದೇವ್ರಿಗೆ ನಮ್ಮ ಮನ್ವಿಕೊಂದು ಹರಕೆ ಇತ್ತು ಮಂಡೆ ಕೊಡೋದು, ಅದಕ್ಕೋಸ್ಕರ ಬಂದಿದ್ದೀವಿ. ನೋಡಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಮುಂದೆ, ಅಂದರೆ ಅಲ್ಲಿ ಮುಂದೆ ಅದೇ ಕಾರ್ಗಳ ಮುಂದೆ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗಬೇಕಾಗಿರೋದು. ಈಗ ಸದ್ಯಕ್ಕೆ ಫಸ್ಟೇ ಮಂಡೆ ತೆಗೆಸ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಕಾರ್ಗೇನು ಟಿಕೆಟ್ಸ್ ಇರುತ್ತೆ, ಟೂ ವೀಲರ್ಸ್ಗೂ ಇರುತ್ತೆ, ಕಾರ್ಗಳಿಗೂ ಇರುತ್ತೆ. ನೋಡಿ ಅಲ್ಲಿ ಕೊಡ್ತಾ ಇದ್ದಾರೆ, ಇದು ದೇವಸ್ಥಾನದ ಕಡೆಯಿಂದನೇ ಟಿಕೆಟ್ಸ್ ಎಲ್ಲ ಇರೋದು. ಅದನ್ನು ಪೇ ಮಾಡಲೇಬೇಕು, ಇಲ್ಲಾಂದರೆ ಒಳಗಡೆ ಎಂಟ್ರಿ ಕೊಡಲ್ಲ. ಪರ್ ಕಾರ್ಗೆ 20 ಏನು ಇತ್ತು, ಇನ್ನು ಮನೆಯವ್ರು ತೊಗೊತಾ ಇದ್ದರು. ಅದೊಂದು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಅವ್ರನ್ನ ಕೇಳ್ಕೊಂಡ್ವಿ ಎಲ್ಲಿ ಎಲ್ಲಿ ಹೋಗೋದು ಯಾವ ಕಡೆ ಹೋಗಬೇಕು ಅಂತ. ನಮ್ಗೆ ಗೊತ್ತಿತ್ತು ಆಲ್ಮೋಸ್ಟು, ಆದರೂ ಒಂದು ಸತಿ ಕೇಳ್ಕೊಳ್ಳೋಣ, ಇಲ್ಲ ಡೈರೆಕ್ಟಾಗಿ ಹೋಗಿ ತೀರ್ಥ ಹಾಕ್ಕೊಬಿಟ್ಟು ಹೋಗಬೇಕಾ ಇಲ್ಲ ಡೈರೆಕ್ಟಾಗಿ ಹೋಗಬೇಕಾ ಅಂತ ಕೇಳ್ಕೋಬೇಕಾಗಿತ್ತು. ಸೊ ಅದಕ್ಕೆ ಹೊರಡ್ತಾ ಇದ್ದೀವಿ. ಬನ್ನಿ ಅಲ್ಲೂ ಕೂಡ ನಾನು ಮಂಡೇನೆಲ್ಲ ಕಂಪ್ಲೀಟಾಗಿ ಶೂಟ್ ಮಾಡ್ಕೊಂಡಿರೋಂಥದ್ದು ತೋರಿಸ್ತೀನಿ, ಅಲ್ಲಿ ಹೋಗಿ ನೋಡೋಣ. ನಾವಿವಾಗ ಲೆಫ್ಟ್ ತೊಗೊಂಡ್ವಲ್ಲ, ಲೆಫ್ಟ್ ತೊಗೊಂಡು ಮತ್ತು ರೈಟ್ ತೊಗೊಂಡು ಸ್ಟ್ರೈಟ್ ಹೋಗಿಬಿಟ್ರೆ ಇಲ್ಲಿ ಮಂಡೆ ಹತ್ರನೇ ಬಂದುಬಿಡ್ತೀವಿ. ನೋಡಿ ಇಲ್ಲೇ ಮಂಡೆ ತೆಗೆಯೋದು, ಇಲ್ಲಿ ತುಂಬ ಹತ್ರ ಇದೆ, ಏನು ಹೊಳೆಗೆ ತುಂಬ ಹತ್ರ ಇದೆ. ಸದ್ಯಕ್ಕೆ ಹೊಳೆಗೆ ಹೋಗ್ತಾ ಇಲ್ಲ, ಇಲ್ಲಿ ಟಿಕೆಟ್ ಕೌಂಟರ್ ಹತ್ರ ಬಂದಿದ್ದೀವಿ ಟಿಕೆಟ್ ತೊಗೊಳೋದಕ್ಕೆ. ಅದು ಟಿಕೆಟ್ ಪ್ರಕಾರನೇ ಅಲ್ಲಿ ಅಂದರೆ ಮಂಡೆ ಎಲ್ಲ ಕೊಡ್ಸೋಂಥದ್ದು. ಸೊ ಅದು ನಮ್ಮ ಮನೆಯವರು ನನ್ನ ಮಗ ತೊಗೊತಾ ಇದ್ದ, ನಾನು ಹಾಗೆ ಸುಮ್ಮನೆ ಶೂಟ್ ಮಾಡ್ತಾ ಇದ್ದೆ. ಪರ್ ಹೆಡ್ಡೇನು 35 ರುಪೀಸ್ ಹಾಕಿದ್ದಾರೆ, ಅಲ್ಲೇ ನೋಡ್ಬೋದು. ಸೊ ನೋಡಿ ಎಲ್ಲರೂ ತೆಗೆಸ್ಕೊಂಡು ಬರ್ತಾ ಇದ್ದಾರೆ. ಸುಮ್ಮನೆ ಹಾಗೆ ಒಂದು ಗ್ಲಿಂಪ್ಸ್ನ ತಕ್ಕೊಂಡಿದ್ದೀನಿ ಇಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ. ಈ ರೂಮ್ ಇದೊಳ್ಳೆ ದೊಡ್ಡ ರೂಮು, ಈ ಕಡೆ ದೊಡ್ಡ ರೂಮಲ್ಲಿ ಎಲ್ಲ ಮಂಡೆ ಎಲ್ಲ ತೆಗಿತಾ ಇದ್ದರು. ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎಲ್ಲರಿಗೂ ಇರುತ್ತೆ. ಇಲ್ಲಿ ಟಿಕೆಟ್ ತೊಗೊಂಡೋದ್ರೆ ಕ್ಲೀನಾಗಿ ಮಾಡ್ತಾರೆ. ಈಗ ನನ್ನ ಮಗಳನ್ನ ನನ್ನ ತಲೆ ನೆನೆಸ್ಕೊಂಡ್ಬನ್ನಿ ಅಂತ ಹೇಳಿದ್ರು, ತಲೆ ನೆನೆಸ್ಕೊಂಡು ಬಂದಿದ್ದೀವಿ. ನೋಡ್ಬೋದು ನನ್ನ ಮಗಳಿಗೆಲ್ಲ ಫುಲ್ ತಲೆ ಎಲ್ಲ ಫುಲ್ ನೆದ್ದೋಗಿದೆ, ಅವಳಿಗೆ ಡ್ರೆಸ್ಸು ಕೂಡ ನೆದ್ದೋಯಿತು. ಸೊ ಅದರಿಂದ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಿದ್ದಾರೆ, ಹಳೇ
ಅಂದರೆ ಹಳಬ್ರಿಗೆಲ್ಲ ತೆಗ್ದಿರ್ತಾರಲ್ಲ ಅದೆಲ್ಲ ಹಾಗೆ ಇರುತ್ತೆ ಅಂತ ಕ್ಲೀನ್ ಮಾಡ್ತಾಯಿದ್ರು. ಇವರಿದಾರಲ್ಲ ಇವರು ಒಂದು ಸ್ವಲ್ಪ ನಿಧಾನಕ್ಕೆ ತೆಗೆದ್ರು, ಇಲ್ಲಾಂದ್ರೆ ಒಂದು 2 ಮಿನಿಟ್ಸ್ ಅಷ್ಟರಲ್ಲೇ ಫುಲ್ಲು ಶೇವ್ ಮಾಡಿಬಿಟ್ರು ಹೆಣ್ಣೆಲ್ಲನೂ. ಶೇವ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ದೇವರನ್ನೆಲ್ಲ ನೆನೆಸ್ಕೊಂಡು ಶೇವ್ ಮಾಡ್ತಾ ಹೋದರು. ನಾವು ಫುಲ್ ಕ್ಯಾಪ್ಚರ್ ಮಾಡಬೇಕಾ? ಸಿನಿಮಾ ಸಿನಿಮಾ ನೋಡ ತೆಗೆದ್ಬಿಟ್ಟೆ ನೋಡಿ, ಇವಾಗ್ಲೂ ಚೆನ್ನಾಗಿ ಕಾಣಿಸ್ತಾ. ಆಗೋಯ್ತಲ್ಲವ ಸ್ಮೂತ್ ಕೂದಲು ನೀಟಾಗೆ ಬರ್ತಾ ಐತೆ ಅರ್ಧ ತಲೆ. ನಿಮ್ಮ ಅಮ್ಮನ ಮುಖ ಬರಂತಿಲ್ಲ. ಸಿನಿಮಾ ಕಣ್ಣಿ ಮೇಲೆ ಕೂದಲು ಹೋಗ್ಬಿಡಿದೆ. ಅಷ್ಟೇ ಅಷ್ಟೇ ಅಷ್ಟೇನಾ? ಮಂಡೆ ಎಲ್ಲ ತೆಗೆಸ್ಕೊಂಡು ಹೋಗೋ ಅಷ್ಟರಲ್ಲಿ ನಮ್ಮ ಮನೆಯವರು ನನ್ನ ಮಗಳಿಗೆ ಬಿಸಿನೀರೆಲ್ಲ ರೆಡಿ ಮಾಡಿಸಿಟ್ಬಿಟ್ಟಿದ್ರು. ನಾವು ಹೋಗಿದ ತಕ್ಷಣ ಸ್ನಾನ ಮಾಡಿಸಿದ್ದು, ಹಾಗೇ ಡ್ರೆಸ್ ಚೇಂಜ್ ಮಾಡಿದ್ದು ಅಷ್ಟೇ. ಹಾಗೇ ಇವಾಗ ನನ್ನ ಮಗಳು ಅವಳು ಅಂದರೆ ಹೋಗ್ತಾ ಇಲ್ಲ, ಎತ್ಕೋಬೇಕು ಎತ್ಕೋಬೇಕು ಅಂತಿಲ್ಲ, ಸೊ ಅದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ ನಾನು ಕೂಡ. ಸ್ನಾನ ಮಾಡಿಸಾದ್ಮೇಲೆ ಸಿಗ್ತೀನಿ ನಿಮಗೆ. ಬಟ್ಟೆ ಕೂಡ ಅಲ್ಲೇ ಇಟ್ಟಿದ್ದೆ, ಎಲ್ಲ ಬ್ಯಾಗ್ಗಳಲ್ಲೇ ತೊಗೊಬಂದಿದ್ದೆ. ಅದರಿಂದ ಇವಾಗೆಲ್ಲ ಸ್ನಾನ ಆಗಿ ರೆಡಿಯೆಲ್ಲ ಆಗಿದೆ, ಇವಾಗ ದರ್ಶನಕ್ಕೆ ಹೋಗಬೇಕು. ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ನ ತಕ್ಕೊಂಡೆ. ಈ ಕ್ಲಿಪ್ಪಿಂಗ್ಸ್ನ ತಮ್ಮನೇಲಲ್ಲಿ ಹಾಕಿರೋದು ಅಂದರೆ ಚೆನ್ನಾಗಿ ಕಾಣಿಸ್ತಾ ಇದ್ಲು ಮೊದಲುಗಿಂತನು. ಈಗ ನಾವು ಬರ್ತಾ ಇದ್ದೀವಿ ದರ್ಶನ ಮಾಡೋದಕ್ಕೆ. ತುಂಬ ಕಾರ್ಸ್ಗಳೆಲ್ಲ ಇದ್ವು, ನಾವು ಸಂಡೇ ಹೋಗಿರೋದ್ರಿಂದ ತುಂಬ ರಶ್ ಕೂಡ ಇತ್ತು. ತೋರಿಸ್ತೀನಿ ಎಷ್ಟು ರಶ್ ಇತ್ತು ಅಂತ. ಆಗಲೇ ನಾವು ಹತ್ತತ್ರ ಬಂದುಬಿಟ್ವಿ. ಅದು ತುಂಬ ದೂರ ಇಲ್ಲ, ಹೆಚ್ಚು ಕಮ್ಮಿ 1 ಕಿಲೋಮೀಟ್ರು ಅಥವಾ 3/4 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಸೊ ಅದಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ಜೊತೆ ಜೊತೆಗೆ ದೊಡ್ಡ ದೊಡ್ಡದು ಏನು ಹೇಳ್ತಾರೆ ಇದು ಹಾರ್ಸ್ಗಳನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಹಾರ್ಸ್ ರೈಡ್ ಕೂಡ ಇತ್ತು, ನಾವೆಲ್ಲ ತಕ್ಕೊಳ್ಳಿಲ್ಲ. ಆಗಲೇ ಮೋಡ ಎಲ್ಲ ಮುಚ್ಚಿರೋದ್ರಿಂದ ಮಳೆ ಬರುತ್ತೆ ಅಂತ ಬೇಗ ಬೇಗ ಚಕಚಕ ಮಾಡ್ಕೊಂಡ್ಬಿಡ್ತಾ ಇದ್ವಿ, ಕೆಲಸಗಳು ಏನೂ ಇರಲ್ಲ ಅಂತ. ನಮ್ದು ಹರಕೆದು ದುಡ್ಡು ಮತ್ತು ಇದೆಲ್ಲ ಅಂದರೆ ಏನು ಗಂಟುಗಳು ಅಂತ ಹೇಳ್ತಾರಲ್ಲ, ಗಂಟು ಮತ್ತು ಅದೇನಾದ್ರು ಇನ್ಫೆಕ್ಷನ್ ಇದ್ದರೆ ENT ಐಸು ನೋಸು ಟಂಗು ಏನಾದ್ರು ಇನ್ಫೆಕ್ಷನ್ಗಳಿದ್ದರೆ ಈ ಇದಕ್ಕೆ ಅಂದರೆ ಈ ದೇವ್ರಿಗೆ ಹರಕೆ ಮಾಡಿಕೊಂಡ್ರೆ ಬೇಗ ಗುಣ ಆಗುತ್ತೆ ಅನ್ನೋ ನಂಬಿಕೆ ಇತ್ತಲ್ಲ. ಸೊ ಅದಕ್ಕೆ ಹೊರಡ್ತಾ ಇದ್ದೀವಿ, ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ನಾವು ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ, ಆದರೆ ಗಂಟುಗಳನ್ನ ಮತ್ತು ಇನ್ನೊಂದು ಆಗ್ತಾರಲ್ಲ ಅದನ್ನೇ ಮರ್ತುಬಿಟ್ವಿ. ಸೊ ಅದಕ್ಕೋಸ್ಕರ ಮತ್ತೆ ಹೊರಡ್ತಾ ಇದ್ದೀವಿ, ಅದು ಎಲ್ಲ ಖರೀದಿ ಮಾಡ್ಕೊಂಬರೋದಕ್ಕೆ ಅಂತ. ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ ನೋಡಿ.
ಹಸುಗಳು ಏನ್ ಬಿಡ ಚರ್ಮದ ಗಂಟಿಗೆಲ್ಲ ಸುಳ್ಳಿ ಹಾಕೋಣ ಉಂಡಿ ಹಾಕಿ ನೀನ್ ಬಿಟ್ಟು. ಇದೆಲ್ಲ ಖರೀದಿ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವು ಹೋದ್ವಿ ಅರ್ಕೆ ದುಡ್ಡನ್ನ ತೊಗೊಂಬರೋದಕ್ಕೆ. ನಾನು ಒಂದು ಕವರಲ್ಲಿ ಹಾಕಿಟ್ಟಿದ್ದೆ, ಬಟ್ ಅದನ್ನು ತೊಗೊಂಬಂದಿರಲಿಲ್ಲ. ಮತ್ತೆ ಕ್ಯೂವಲ್ಲಿ ನಿಂತ್ಕೊಳೋದಕ್ಕೆ ಇನ್ನು ಸ್ವಲ್ಪ ಹಿಂದೆನೆ ಹೋದ್ವಿ. ಅಲ್ಲಿ ಇದು ಕ್ಯೂ ಸಿಸ್ಟಮ್ ಮಾಡ್ಬೇಕಾದ್ರೆ ಇಲ್ಲೆಲ್ಲ ಸ್ವಲ್ಪ ಜಗ್ತಿ ಥರ ಹಾಕಿರ್ತಾರೆ, ಅಲ್ಲಿ ಕುತ್ಕೊಂಡಿದ್ವಿ. ಅದೇ ಟೈಮಲ್ಲಿ ಹಸು ಎಲ್ಲ ಬರ್ತಾ ಇತ್ತು, ನನ್ನ ಹಸು ನೋಡಿ ಎದುರುಕೊಂತ ಇಲ್ಲ. ಸೊ ಅದೇ ಟೈಮಲ್ಲಿ ನಮ್ಮ ಮನೆಯವರು ಅದಕ್ಕೆ ಯಾರೂ ಅಂದರೆ ಏನು ಫುಡ್ ಕೊಡ್ತಾ ಇಲ್ಲ. ಸೊ ಹಾಗೇನೆ ಕಣ್ಗೆಲ್ಲ ಒತ್ಕೊತಾ ಇದ್ರು. ಅದಕ್ಕೆ ನಮ್ಮ ಮನೆಯವರು ಅಲ್ಲಿ ಒಬ್ಬ ಹುಡುಗನ್ ಕಳಿಸ್ಬಿಟ್ಟು ಸೌತೆಕಾಯಿ ತೊಗೊಂಬರಪ್ಪ ಅಂತ ಕಳಿಸ್ದ. ಅದಕ್ಕೆ ಸೊ ಅದಕ್ಕೆ ಅವ್ನು ತೊಗೊಂಬಂದು ಕೊಟ್ಟ. ನಮ್ಮ ಮನೆಯವ್ರು ತಿನ್ಸಿದ್ರು, ಅದು ತಿನ್ಸನ ಕ್ಯಾಪ್ಚರ್ ಮಾಡೋ ಅಷ್ಟರಲ್ಲಿ ಅದು ತಿನ್ಸೇ ಬಿಟ್ಟಿದ್ರು. ಅದು ತುಂಬ ಹೊಟ್ಟೆ ಹಸಿವಾಗಿತ್ತೇನೋ ನೋಡಿ ಕಾಣಿಸ್ತಿದೆ. ನೋಡಿ ಇಲ್ಲಿ ನಾವು ಹೋಗೋ ರೂಟಲ್ಲೆಲ್ಲ ಈ ಥರ ಸಣ್ಣ ಸಣ್ಣ ಫ್ಯಾನ್ಸ್ಗಳು ಹಾಕಿದ್ರು. ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಅಂತ ಅಂದರೆ ತುಂಬಾ ಖುಷಿ ಆಗ್ತಾ ಇತ್ತು. ಆ ಫೀಲೇ ಬೇರೆ ಬಿಡಿ, ಫ್ಯಾನ್ ಆಗ್ತಾಗು ಅಷ್ಟು ಚೆನ್ನಾಗಿ ಬರಲ್ಲ. ಈಗ ಒಂದು ರೌಂಡ್ ಸುತ್ಕೊಂಡು ಬಂದಿದ್ದೀವಿ ನಾವು ಎಂಟ್ರೆನ್ಸ್ಗೆ. ನಾನು ಒಳಗೆ ಹೋದ್ಮೇಲೆ ತೋರಿಸ್ತೀನಿ. ಮತ್ತು ಇಲ್ಲಿ ರೈಟ್ ಸೈಡಲ್ಲಿ ನೋಡಿದ್ರಲ್ಲ ಅಲ್ಲೂ ಕೂಡ ಒಂದು ಇದನ್ನು ತೊಗೊಂಡ್ವಿ, ಅದನ್ನು ಕೂಡ ಮುಂದೆ ತೋರಿಸ್ತೀನಿ ನಾನು ನಿಮಗೆ. ಇವರೆಲ್ಲ ನಮ್ಮ ಹಿಂದೆ ಇದ್ದವರು ಎಲ್ಲ ಮುಂದೆ ಹೋಗ್ಬಿಟ್ಟಿದ್ರು. ಇಲ್ಲಿ ಕುತ್ಕೊಳೋಕ್ಕೆಲ್ಲ ಜಾಗ ಇದೆ. ಇದು ಫಸ್ಟ್ ಕಾಲಮ್ಮು. ಇಲ್ಲಿ ಅಂದರೆ ಗುರುಗಳನ್ನ ಪೂಜೆ ಮಾಡಿ ಬಂದಾದಮೇಲೆ ಇಲ್ಲಿ ಗಣೇಶನ ಪೂಜೆ ಮಾಡೋದು. ಹೋಗ್ಬೇಕಾದ್ರೆ ನಾವು ತೀರ್ಥ ಎಲ್ಲ ತೊಗೊಂಡ್ವಿ. ಸೊ ಇವಾಗ ಫಸ್ಟು ಮಂಟಪಕ್ಕೆ ಅಂದರೆ ಫಸ್ಟು ಏನು ಹೇಳ್ತಾರಲ್ಲ ಹೋಗಿದ ತಕ್ಷಣ ಸಿಗುತ್ತಲ್ಲ ಅಲ್ಲಿಗೆ ಬಂದಿದ್ದೀವಿ. ಇದು ಸ್ವಲ್ಪ ಓಪನ್ ಆಗಿದೆ, ಅಂದರೆ ಆಕಾಶ ಏನಾದ್ರು ಮಳೆ ಬಿದ್ದರೆ ಡೈರೆಕ್ಟ್ ಬೀಳುತ್ತೆ ಅನ್ನೋ ಥರ ಇದೆ. ಇಲ್ಲೆಲ್ಲ ಆಡಳಿತ ಕಚೇರಿ ಮತ್ತು ಮಾಹಿತಿ ಕೇಂದ್ರ ಎಲ್ಲ ಇದೆ. ಸೊ ಅವರೆಲ್ಲ ದರ್ಶನ ಮಾಡ್ಕೊಂಡು ಬರ್ತಿರೋರು. ಇಲ್ಲಿ ನೋಡಿದಿರಲ್ಲ ಇಲ್ಲಿ ಆದರೆ ಅದೇ ಮಂಟಪದಲ್ಲೇ ಇಲ್ಲಿ ಕಾಯಿ ಓಡಿಸ್ಕೊಂಡು ಹೋಗಬೇಕು. ನಾವು ಕೂಡ ಕಾಯಿ ಎಲ್ಲ ಖರೀದಿ ಮಾಡ್ಕೊಂಡಿದ್ವಿ, ಅಂದರೆ ಎರಡು ಕಾಯಿ ತೊಗೊಂಡ್ವಿ. ಪರ್ ಕಾಯಿಗೇನು 5 ರುಪೀಸ್ ಏನೋ ಹೇಳಿದ್ರು. ಸೊ ಅದಕ್ಕೆ ನನ್ನ ಮಗ ಕೊಡ್ತಾ ಇದ್ದಾನೆ. ಅಂದರೆ ಅದರಲ್ಲಿ ಇವ್ರು ಕೂಡ ರೆಸಿಪ್ಟ್ ಕೊಡ್ತಾರೆ. ಇಲ್ಲಿ ಹೊರಗಡೆ ನೋಡಿದ್ವಲ್ಲ ಅಲ್ಲೇ ತೊಗೋಬೇಕು ರೆಸಿಪ್ಟ್ ಎಲ್ಲನೂ. ಇವಾಗ ಎರಡು ಕಾಯಿ ಕೊಟ್ಬಿಟ್ಟು ಅದನ್ನು ಅಂದರೆ ಆ ಟಿಕೆಟ್ನೂ ಕೊಟ್ಬಿಟ್ಟು ಹೋಗ್ತಾನೆ. ಇಲ್ಲಿ ಟಿಕೆಟ್ ಸಿಸ್ಟಮ್ ಇರೋದ್ರಿಂದ ತುಂಬ ಯೂಸ್ಫುಲ್ ಆಗಿದೆ. ಮೊದಲೆಲ್ಲಾನು 2 ರುಪೀಸ್ ಇತ್ತಂತೆ, ನಮಗೆ ಗೊತ್ತಿರಲಿಲ್ಲ. ಇದಾದಮೇಲೆ ಈಗ 5 ರುಪೀಸ್ ಆಗಿದೆ. ನನ್ನ ಮಗಳು ಕೂಡ ನಿಂತಿದ್ದಾಳೆ. ಏನಿಲ್ಲ ಅಂದರೂ ಈ ಕ್ಯೂ ಸಿಸ್ಟಮಲ್ಲಿ ಹೆಚ್ಚು ಕಮ್ಮಿ 1 ಅವರೇ ಆಗೋಯಿತ್ತು. ಅಷ್ಟು ದೊಡ್ಡ ಕ್ಯೂ ಇತ್ತು. ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದುಬಿಟ್ಟಿದ್ರು, ಮತ್ತು ಟೂರಿಸ್ಟ್ಗಳು ಕೂಡ ಬಂದಿದ್ದರು. ಹಾಗೆ ಇಲ್ಲಿ ಎಲ್ಲನೂ ಈ ಥರ ವಾಟರ್ ಪ್ಲಾಂಟ್ ಮಾಡಿರೋದ್ರಿಂದ ತುಂಬಾ ಯೂಸ್ಫುಲ್ ಆಗಿದೆ. ಯಾಕಂದರೆ ಯಾರಾದರೂ ಬಂದರೆ ಮಾಡಿದ್ರೆ ಅಂದರೆ ಕುಡಿಯೋದಕ್ಕೆ ಎಲ್ಲನೂ ತುಂಬ ಅನುಕೂಲ ಮಾಡಿದ್ದಾರೆ. ನನ್ನ ಮಗ ಕುಡಿತಾ ಇದ್ದ, ಸೊ ಅದನ್ನೊಂದು ಕ್ಯಾಪ್ಚರ್ ಮಾಡಿದೆ. ಹಾಗೆ ನನ್ನ ಮಗಳು ಕೂಡ ಕುಡಿತಾ ಇದ್ಲು. ನನ್ನ ಮಗಳು ಎತ್ಕೊಂಡು ಕುಡಿದಲ್ಲೇ ಇರೋದ್ರಿಂದ ನಾವೇನು ಎತ್ಕೊಂಡು ಕುಡಿಸ್ಬೇಕಾಗಿದೆ. ನೋಡಿ ಯಾವ ಥರ ಹಾವು ಥರ ಇದೆ ಕ್ಯೂ ಅನ್ನೋದು. ಇಲ್ಲಿ ನಿಶಬ್ದವಾಗಿರಿ ಅಂತ ಬರ್ತಾರೆ. ಈಗ ಒಂದು ಮಂಟಪ ಬರುತ್ತಲ್ಲ ಅದರಲ್ಲೂ ಕೂಡ ಅದೇ ಥರನೇ ಹೋಗಬೇಕು. ಈಗ ನೆಕ್ಸ್ಟ್ ಮಂಟಪಕ್ಕೆ ಹೋಗಿದ್ದೀವಿ. ಇಲ್ಲಿ ತ್ರಿಕಾಲ ರುದ್ರಾಭಿಷೇಕ ಮಂಟಪ ಅಂತ ಇದೆ. ಇಲ್ಲಿ ಯಾವಾಗ್ಲೂ 3 ಕಾಲದಲ್ಲೂ 3 ಟೈಮಲ್ಲೂ ಅಂದರೆ ದಿನದಲ್ಲಿ 3 ಟೈಮು ಕೂಡ ರುದ್ರಾಭಿಷೇಕ ನಡೀತಾ ಇರುತ್ತೆ. ನೋಡಿ ಇವರೆಲ್ಲ ಭಕ್ತಾದಿಗಳು ಕುತ್ಕೊಂಡಿದ್ದಾರೆ. ಆದರೆ ಅಭಿಷೇಕ ಮಾಡಿಸೋರು ಕುತ್ಕೊಂಡಿದ್ದಾರೆ, ಜೊತೆಗೆ ಯಾರಾದರೂ ಎಕ್ಸ್ಟ್ರಾ ಬಂದರೂ ಕೂಡ ಕುತ್ಕೋಬೋದು. ಇಲ್ಲೇನು ಡೈರೆಕ್ಟ್ ಓಪನ್ ಇಲ್ಲ, ಹಾಗೆ ಕ್ಲೋಸ್ ಇದೆ. ಹಾಗೆ ಫ್ಯಾನ್ಸ್ಗಳು ಮತ್ತು ಇದನ್ನೆಲ್ಲ ಫಿಟ್ ಮಾಡಿದ್ದಾರೆ. ಇಲ್ಲ ಸ್ವಲ್ಪ ವೆಟ್ಟಿತ್ತು, ಅದಕ್ಕೆ ನೋಡ್ತಾ ಇದ್ದೆ ಏನು ಬೆಟ್ಟಿದೆ ಅಂತ, ಯಾರು ನೀರು ಚೆಲ್ಲಿದಾರೇನೋ ಅಂತ ಸುಮ್ಮನೆ ಅದೆ. ಸೊ ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ. ಎಲ್ಲರೂ ಸಂಡೇ ಆಗಿದ್ದರಿಂದ ಎಲ್ಲರೂ ಬಂದಿದ್ದಾರೆ. ಇದನ್ನೊಂದು ತೊಗೊಂಡ್ವಿ. ನನ್ನ ಮಗುಂಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇತ್ತು, ಅಲರ್ಜಿ ಥರ ಆಗ್ತಾಯಿತ್ತು. ಸೊ ಅದು ಇದನ್ನೊಂದು ತೊಗೊಂಡ್ವಿ. ಇದನ್ನು ಕೂಡ ಹರಕೆಗೆ ಹಾಕ್ಬೋದು ಅಂತ ಹೇಳಿದ್ರು. ಸೊ ಅದಕ್ಕೆ ಫುಲ್ ಬಾಡಿದೇ ಶರೀರದ್ದೇ ತೊಗೊಂಡ್ವಿ. ಇದನ್ನು ಕೂಡ ಹೊರಗಡೆನೇ ತೊಗೊಂಬಂದಿದ್ದು, ಆದರೆ ನಾವು ರೈಟ್ ಸೈಡಲ್ಲಿ ನೋಡಿದ್ವಲ್ಲ ಅಲ್ಲೇ ತೊಗೊಂಡಿದ್ದು. ಅಂದರೆ ರೈಟ್ ಸೈಡಲ್ಲಿ ನಾವು ಕಾಯಿಗೆಲ್ಲ ತೊಗೊಂಡ್ವಲ್ಲ ಟಿಕೆಟು, ಅಲ್ಲೇ ತೊಗೊಂಡಿದ್ದು. ನಮ್ಮ ಮನೆಯವರು ಇದು ಒಳಗೆ ಕಳಿಸೋದು ಹೊರಗೆ ಕಳಿಸೋದೆಲ್ಲ ಮಾಡ್ತಾಯಿದ್ರು. ಒಂದೊಂದು ಕಡೆ ತೂರ್ತಾ ಇತ್ತು, ಒಂದೊಂದು ಕಡೆ ತೂರ್ತಾ ಇರಲಿಲ್ಲ. ಈಗ ಹೊರಗೆ ಹೋಗಿದ್ದಾಳೆ ನೋಡಿ. ಅಂದರೆ ಹೊರಗೆ ಹೋಗೋದು ಅಲ್ಲಿ ಡ್ಯಾನ್ಸ್ ಆಡೋದು ಎಲ್ಲ ಮಾಡ್ತಾಯಿದ್ರು. ಯಾಕಂದರೆ 1 ಅವರ್ 1 ಕಾಲ್ ಅವರ್ವರೆಗೂ ಮಕ್ಕಳನ್ನ ಕ್ಯೂವಲ್ಲಿ ನಿಲ್ಸ್ಕೊಳೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಸೊ ಅದಕ್ಕೆ ಹೊರಗೋಗೋದೆಲ್ಲ ಮಾಡ್ತಾಯಿದ್ರು, ಅದೆಲ್ಲ ಆಟಾಡ್ತಾಯಿದ್ಲು. ಈಗ ಬಂದಿದ್ದೀವಿ ನಾವು ಗರ್ಭಗುಡಿ ಹತ್ತತ್ರ. ಇಲ್ಲೂ ಕೂಡ ಕ್ಯೂ ಇದೆ, ನೋಡ್ಬೋದು. ಇದು ಆಚೆ ಎಲ್ಲ ರಿನೋವೇಷನ್ ಮಾಡಿದ್ದಾರೆ, ಆದರೆ ಅಲ್ಲಿ ಗುಡಿ ಮಾತ್ರ ಹಾಗೆ ಇಟ್ಕೊಂಡಿದ್ದಾರೆ.
ನೋಡಿ ಎಲ್ಲ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ, ಬಟ್ ಹೊರಗಡೆ ಎಲ್ಲ ಚೆನ್ನಾಗಿ ಗ್ರಿಲ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ, ರಿನೋವೇಟ್ ಮಾಡಿದ್ದಾರೆ. ಅಲ್ಲೇನು ರಿನೋವೇಟ್ ಮಾಡಿಲ್ಲ ಇನ್ನು, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ಬಂದು ವೀರಭದ್ರಸ್ವಾಮಿ ಭದ್ರಕಾಳಮ್ಮ ಟೆಂಪಲ್ ಇದೆ. ಇಲ್ಲಿ ಒಳಗೆ ಮೊಬೈಲ್ಸ್ ಎಲ್ಲ ಪ್ರೋಹಿಬಿಟೆಡ್, ಸೊ ಅದಕ್ಕೆ ಮೊದಲೇ ಆನ್ ಮಾಡ್ಕೊಬಿಟ್ಟಿದ್ದೆ ನಾನು ಮೊಬೈಲ್ಗಳನ್ನ, ಅದಾದಮೇಲೆ ಆಗಲ್ಲ ಅಂತ. ಸೊ ನಿಮಗೆ ತೋರಿಸ್ಲೇಬೇಕು ಅಂತ. ನಮ್ಮ ಮನೆಯವರಿಲ್ಲೇ ಹೊರಗಡೆ ಎಲ್ಲ ವಿಭೂತಿ ಎಲ್ಲ ಹಚ್ಬಿಡ್ತಾ ಇದ್ದಾರೆ, ಅವಳಿಗೂ ಕೂಡ ಹಚ್ತಾ ಇದ್ದಾರೆ. ಅವಳೇ ಹಚ್ಕೊತಿರೋದು ನೋಡಿ, ಅದಕ್ಕೋಸ್ಕರ ಅದನ್ನು ಹಾಗೆ ಬಿಟ್ಟಿದ್ದೀನಿ, ಎಡಿಟ್ ಮಾಡಲಿಲ್ಲ. ಅವಳಿಗೂ ಅಂದರೆ ತಲೆಗೂ ಕೂಡ ಹಚ್ತಾರೆ, ಮತ್ತು ಇದಕ್ಕೂ ಕೂಡ ಹಚ್ತಾರೆ, ಹಣೆಗೂ ಕೂಡ. ಸೊ ಇವಾಗ ಬನ್ನಿ ಫ್ರೆಂಡ್ಸ್, ಒಳಗೆ ಹೋಗೋಣ. ಇಲ್ಲಿ ನನ್ನ ಮಗ ದುಡ್ಡು ಹಾಕ್ತಾ, ಸ್ವಲ್ಪ ದುಡ್ಡು ಇಲ್ಲ ಹಾಕ್ತಾನೆ, ಇನ್ನೊಂದು ಸ್ವಲ್ಪ ದುಡ್ಡು ಅಲ್ಲ ಹಾಕ್ತಾನೆ. ಸೊ ಅದಕ್ಕೆ ನನ್ನ ಮಗಳಿಗೂ ಹೇಳ್ತಾ ಇದ್ದೆ ಇಲ್ಲೇ ಹಾಕು ಅಂತ. ಇದು ಸ್ವಲ್ಪ ಉದ್ದದ್ವಾಗೆ ಇತ್ತು, ಅಂದರೆ ಕಾಣಿಕೆ ಉಂಡಿ. ಅದಕ್ಕೆ ನನ್ನ ಮಗ ಸ್ವಲ್ಪ ಸ್ವಲ್ಪ ಇಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲಿ ಹಾಕ್ತಾ ಇದ್ದ. ಸೊ ಹೇಗೋ ಹಾಕಿದ್ರೆ ಆಯಿತು ಅಂತ ನಾವು ಮುಂದೆ ಪಾಸ್ ಆಗ್ತಾ ಇದ್ದೀವಿ. ಹಾಗೆ ಇನ್ನೊಂದು ಉಂಡಿ ಸಿಕ್ತು, ಅದರಲ್ಲಿ ನನ್ನ ಮಗಳು ಎಲ್ಲ ಮಗಳದ್ದು ಹರಕೆದೆಲ್ಲ ಹಾಕಿಸ್ಬಿಡ್ತಾ ಇದ್ದೀವಿ. ಸ್ವಲ್ಪ ಜಾಸ್ತಿನೇ ಹರಕೆ ಮಾಡ್ಕೊಂಡಿದ್ವಿ, ಅದರಿಂದ ಹಾಕಿಸ್ಬಿಡ್ತಾ ಇದ್ದೀವಿ. ಅದಾದಮೇಲೆ ಪೂಜೆ ಮಾಡಿಸ್ಕೊಳೋದಕ್ಕೆ ನಿಂತ್ಕೊಂಡಿದ್ದೀವಿ. ಈಗ ಹೋಗಿದ ತಕ್ಷಣ ಇಲ್ಲೇ ಪೂಜೆ ಮಾಡಿಸ್ಬಿಡ್ಬೇಕು. ಇಲ್ಲಿ ಮೊಬೈಲ್ಸ್ ಆಲ್ ಪ್ರೋಹಿಬಿಟೆಡ್ ಅಂತ ಹಾಕಿದ್ರು. ಸೊ ಹೇಗೋ ಮಾಡಿಕೊಂಡು ನಾನು ನಿಮಗೆ ತೋರಿಸ್ಲೇಬೇಕು ಅಂತ ರೆಕಾರ್ಡ್ ಮಾಡಿಕೊಂಡೆ. ಅಂದರೆ ಅಷ್ಟು 100% ತೋರಿಸಿದ್ದೀನಿ ಅಂತ ಅಲ್ಲ, ಆದಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ತಂದಿದ್ದೀನಿ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಇಲ್ಲಿ ಚಿನ್ನದ ರಥ ಅಂತ ಹಾಕಿದ್ರು, ಹಾಗೆ ನೋಡ್ತಾ ಇದ್ವಿ. 5001 rupees ಅಂತೆ ಇಲ್ಲಿ ಸೇವೆ ಏನಾದರೂ ಮಾಡಿಸೋದಿದ್ರೆ. ನಮ್ಮ ಮನೆಯವರು ಓಡ್ತಾ ಇದ್ರು, ಅದಕ್ಕೇ ಬೇಗ ಬೇಗ ಹೋಗೋಣ ಅಂತ ಬಂದುಬಿಡ್ತಾ ಇದ್ದೀವಿ ಹೊರಗಡೆ. ನೋಡಿ ಇಲ್ಲಿ ಆವಾಗಲೇ ರುದ್ರಾಭಿಷೇಕ ಮಂಟಪ ನಮ್ಮ ಮಂಟಪ ಅಂತ ಇತ್ತಲ್ಲ, ಸಾರಿ, ಅಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ಅಂದರೆ ಹೋಗೋ ಟೈಮಲ್ಲಿ ನಾವು ಎಲ್ಲ ಪ್ರಸಾದ ಎಲ್ಲ ತಗೊತಾ ಇದ್ದೀವಿ. ಅಲ್ಲೂ ಕೂಡ ಅಂದರೆ ಯಾವ ಕಡೆಯಿಂದ ನೋಡಿದ್ರು ಶಿವನೇ ಅಂತ ಅಂತಾರಲ್ಲ, ಈ ಕಡೆಯಿಂದನೂ ಕೂಡ ಕೈ ಮುಗಿತಾ ಇದ್ರು. ಸೊ ಅದನ್ನು ಎಲ್ಲ ನೋಡಿಕೊಂಡು ಹಾಗೇ ಪ್ರಸಾದ ಎಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ. ಇಲ್ಲಿ ಆ್ಯಕ್ಚುಲಿ ನಾವು ಊಟನೇ ಮಾಡಲಿಲ್ಲ, ಯಾಕಂದರೆ ಟೈಮ್ ಬೇರೆ ಆಗೋಗ್ತಾ ಇತ್ತು, ಹಾಗೆ ಮಳೆ ಬೇರೆ ಬರಂಗೆ ಆಗ್ತಿತ್ತು ಅಂತ ಬೇಗ ಬೇಗ ಇದು ಮಾಡ್ತಾ ಇದ್ವಿ. ಸೊ ಇವಾಗ ಅಂದರೆ ನಮ್ಮ ಬ್ಯಾಚ್ ಆಗಿದ ತಕ್ಷಣ ನೆಕ್ಸ್ಟ್ ಬ್ಯಾಚ್ ಬಂದ್ರಲ್ಲ, ಅವರೆಲ್ಲರೂ ಹೆಚ್ಚು ಕಮ್ಮಿ 1 hour ನಿಂತ್ಕೋಬೇಕಾಯಿತು, ಅಷ್ಟೊಂದು ರಶ್ ಇತ್ತು, ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮನೆಯವರೆಲ್ಲರೂ ಇದನ್ನು ತೊಗೊತಾ ಇದ್ದಾರೆ. ಈಗ ಹೊರಗಡೆ ಬಂದಿದ್ದೀವಿ ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಯಾವಾಗ್ಲೂ ಆನೆ ನಿಂತ್ಕೊಳೋದು. ಯಾರಿಗೋ ಒಂದ್ಸತಿ ತುಳಿದು ಬಿಟ್ಟಿತ್ತು ಅಂತ ಆನೆ ಆ ಕಡೆ ಶಿಫ್ಟ್ ಮಾಡಿದ್ದಾರೆ. ಈಗ ಹೊರಡ್ತಾ ಇದ್ದೀವಿ ನಾವು, ಅಂದರೆ ಬರ್ತಾ ಇದ್ದೀವಿ ಮನೆಗೆ. ಇಲ್ಲಿ ಊಟ ಮಾಡಲಿಲ್ಲ ಅಂತ ಆಗಲೇ ಹೇಳಿದ್ದೇನಲ್ಲ, ನಾವು ನಡ್ಕೊಂಬಂದಿದ್ರೆ ಈ ಸೈಡಿಂದ ಬರಬೇಕಾಗಿತ್ತು. ಹಾಗೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಕಾಲು ತೊಳಿದಿದ್ದಾರಲ್ಲ, ಅಲ್ಲಿ ತೊಳಿಬೇಕಾಗಿತ್ತು. ಸೊ ನಾವು ಇಲ್ಲಿ ಈ ಕಡೆ ಕಾರಲ್ಲಿಂದ ಬಂದಿರೋದ್ರಿಂದ ಡೈರೆಕ್ಟಾಗಿ ಬಂದಿದ್ದೀವಿ. ಈಗ ನಾವು ಹೊರಡ್ತಾ ಇದ್ದೀವಿ ನೋಡಿ, ಆಗಲೇ ಹನಿಗಳೆಲ್ಲ ಸ್ಟಾರ್ಟ್ ಆಗಿದೆ, ಮಳೆ ಹನಿಗಳು. ನಾನು ಅದಕ್ಕೋಸ್ಕರ ತೋರಿಸ್ಲೇಬೇಕು ಅಂತಲೇ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ನಮ್ಮ ಮನೆಯವರು ಹೇಳಿದ್ರು ಅಂದರೆ ಹನಿ ಎಲ್ಲ ತೋರಿಸೋದು ಕ್ಯಾಪ್ಚರ್ ಮಾಡ್ತಾ ಇದ್ದೀಯಾ ಅಂತ. ಖಂಡಿತವಾಗ್ಲೂ ಹೌದು, ನನ್ನ ವ್ಯೂವರ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಇಷ್ಟೂ ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ. ಹಾಗೆಯೇ ನಾವು ಬರೋಷ್ಟರಲ್ಲಿ ತುಂಬಾ ಮಳೆ ಜಾಸ್ತಿ ಆಗೋಯಿತು, ಕುಣಿಗಲ್ಗೆ ಬರೋಷ್ಟರಲ್ಲೇ ಅಂದರೆ ಮಳೆಯಲ್ಲೂ ಕೂಡ ಡ್ರೈವ್ ಮಾಡಿಕೊಂಡೇ ಬಂದರು. ಅಂದರೆ ಕಾಣಿಸ್ತಾನೆ ಇರಲಿಲ್ಲ ರೋಡ್ಸ್ ಎಲ್ಲನೂ ಕೂಡ, ಆದ್ರೂ ಡ್ರೈವ್ ಮಾಡಿಕೊಂಡೇ ಬಂದರು. ನೋಡಿ ಒಂದು 5-10 minutes ಎಷ್ಟು ಜಾಸ್ತಿ ಮಳೆಗಳೆಲ್ಲ ಬಂದುಬಿಡ್ತು, ದಪ್ಪ ದಪ್ಪ ಹನಿಗಳು ಕೂಡ ಸ್ಟಾರ್ಟ್ ಆಯಿತು. ಹಾಗೆಯೇ ನಾವು ತಂದಿದ್ವಲ್ಲ ಮಿಠಾಯಿ, ಅದನ್ನು ತಿನ್ಕೊತ ಪ್ರಸಾದನ ಹಾಗೆ ಬಂದ್ವಿ. ನಮ್ಮ ಮನೆಯವ್ರು ಡ್ರೈವ್ ಮಾಡ್ತಿದ್ದಾರೆ, ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ, ಅವರೇನು ನೋಡೋದೇ ಇಲ್ಲ ಈ ಕಡೆಗೆ. ಸೊ ನೋಡ್ರಿ ನೋಡ್ರಿ ಅಂತ ಹೇಳ್ತಿದ್ದೆ, ಅವ್ರು ನೋಡ್ತಾ ಇರಲಿಲ್ಲ. ಹಾಗೆನೇ ಡ್ರೈವ್ ಮಾಡಿಕೊಂಡು ಬಂದ್ವಿ. ಈಗ ನೋಡಿ ನಾವು ಹತ್ತತ್ರ ಕುಣಿಗಲ್ ಹತ್ತತ್ರ ಇದ್ದೀವಿ, ಎಷ್ಟೊಂದು ಮಳೆ ಬರ್ತಾ ಇದೆ ಅಂತ, ಇಷ್ಟೊಂದು ಮಳೆ ಬರ್ತಿದೆ ಅಂತ ನೋಡಿ. ಇನ್ನೂ ಝೂಮ್ ಮಾಡಿ ಹತ್ತಿರದಿಂದ ತೋರಿಸ್ತೀನಿ, ಕಾಣಿಸ್ತಾನೇ ಇರಲಿಲ್ಲ ಏನು ರೋಡ್ಸ್ ಏನು ಕಾಣಿಸ್ತಾ ಇರಲಿಲ್ಲ. ಬಟ್ ನಮ್ಮ ಮನೆ ಹೇಳಿದ್ರು ಸೈಡ ಇಷ್ಟು ಸ್ವಲ್ಪ ಬಿಟ್ಕೊಂಡು ಹೋಗೋಣ ಅಂತ, ನಾನು ಹೇಳಿದೆ ಈಗ ತುಂಬ ಟೈಮ್ ಆಗಿಬಿಡುತ್ತೆ ಹೋಗ್ಬಿಡೋಣ ಅಂತ, ಯಾರು ತಂದ್ರೂ ಪರವಾಗಿಲ್ಲ ಸ್ವಲ್ಪ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಹೆಡ್ ಲೈಟ್ ಹಾಕೊಂಡೇ ಹೋಗ್ತಾ ಇದ್ವಿ.
ಹಾಗೆ ಮನೆಗೆ ಬಂದಾದ್ಮೇಲೆ ಇದೊಂದು ಸುವರ್ಣವಾದ ದಿನ ಅಂತಲೇ ಹೇಳ್ಬೋದು. ಮೋದಿಜಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಿದ್ದು ಇದಕ್ಕೋಸ್ಕರ ಅಂತಲೇ ಸುಮಾರು ಒಂದು ಅಂದರೆ ರಿಸಲ್ಟ್ ಬಂದಾಗಿಂದನೂ ಕಾಯ್ತಾ ಇದ್ವಿ. ಇವಾಗ ಬರ್ತಾ ಇದ್ದಾರೆ ಮೋದಿಜಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ. ದ್ರೌಪದಿ ಮುರ್ಮು ಅವರು ಬೋಧಿಸ್ತಾರೆ. विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. मैं भारत की प्रभुता और अखंडता अक्षुण्ण रखूंगा. मैं संघ के प्रधानमंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगा तथा मैं भय या पक्षपात अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा.